ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ನವೆಂಬರ್ 10 ಮೈಸೂರಿನ ಟೌನ್ ಹಾಲ್ ಮುಂಭಾಗದ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂಭಾಗದಲ್ಲಿಂದು ಮಾನವ ಬಂಧುತ್ವ ವೇದಿಕೆ, ದಲಿತ ಸಂಘರ್ಷ ಸಮಿತಿ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಪ್ರಗತಿಪರ ಸ್ವಾಮೀಜಿಗಳು ಇವರ ವತಿಯಿಂದ ಶಾಸಕರಾದ ಸತೀಶ್ ಜಾರಕಿಹೊಳಿ ತೇಜೋವಧೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ, ದ್ಯಾವಪ್ಪ ನಾಯಕ, ಎಸ್ಸಿ ಬಸವರಾಜು, ಮಾಜಿ ಮೇಯರ್ ಪುರುಷೋತ್ತಮ್, ಮಂಜುನಾಥ್, ಕುರುಬರ ಸಂಘದ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ, ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಕೆಎಸ್ ಭಗವಾನ್, ಕೆ ಶಿವರಾಮು, ದೇವರಾಜ್ ಕಾಟೂರು, ರವಿ ಜಯಕುಮಾರ್ ಅವರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಕೆಎಸ್ ಭಗವಾನ್ ರವರು ಮಾತನಾಡಿದರು. ಮೊನ್ನೆ ನಾನು ರಾತ್ರಿ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಜೊತೆ ಮಾತನಾಡಿದೆ, ಬೆಳಿಗ್ಗೆ ಮಾತನಾಡಿದ್ದೆ. ಆಗ ನನಗೆ ಸಿಗಲಿಲ್ಲ, ರಾತ್ರಿ ಅವರೇ ನನಗೆ ಫೋನ್ ಮಾಡಿದ್ರು. ನಾನು ಅವರಿಗೆ ಎಲ್ಲ ವಿಷಯವನ್ನು ತಿಳಿಸಿ ನೀವು ಯಾವುದೇ ಕಾರಣಕ್ಕೂ ಕ್ಷಮಾಪಣೆ ಕೇಳಬೇಡಿ ಅಂತ ಹೇಳಿದ್ದೆ. ಇದು ಐತಿಹಾಸಿಕ ಸಂಗತಿಗಳು ನೀವು ಹೇಳಿರೋದು, ಇದು ಯಾವ ಸುಳ್ಳು ಇಲ್ಲ. ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ಅಂತ ಹೇಳಿದ್ದೆ. ಅವರು ಇಲ್ಲ, ನಾನು ಕ್ಷಮೆ ಕೇಳೋದಿಲ್ಲ ಅಂದಿದ್ರು. ಆಮೇಲೇನು ಪಕ್ಷದ ತುರುತು ಏನೋ ಸಿಲ್ಕಿ ಅವರು ವಿಷಾದವನ್ನು ಹೇಳಿದ್ದಾರೆ. ಇರಲಿ, ಇವೆಲ್ಲ ಸಾಂದರ್ಭಿಕವಾದ ಸಂಗತಿಗಳು, ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವುದರಲ್ಲಿ ಏನೋ ಸುಳ್ಳಿಲ್ಲ. ಅವರು ಹೇಳಿರುವುದೆಲ್ಲ ಐತಿಹಾಸಿಕ ಸಂಗತಿಗಳು. ಪತ್ರಿಕೆಯವರು, ನಮ್ಮ ಮಾಧ್ಯಮದವರು ಬಹಳ ಎಚ್ಚರಿಕೆಯಿಂದ ವಿಷಯಗಳನ್ನ ಜನರಿಗೆ ತಿಳಿಸ್ಬೇಕು. ತಪ್ಪು ಹೋಗಿ ವರದಿಯನ್ನು ಮಾಡಿಬಿಡಿ ದಯವಿಟ್ಟು. 1030ನೇ ಇಸವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬಿರೋನಿ ಎನ್ನುವನು ಭಾರತದ ಬಗ್ಗೆ ಒಂದು ಲೇಖನ ಬರೆದ. ಆ ಲೇಖನದಲ್ಲಿ ಅವನು ಸಿಂಧು ಅನ್ನೋದನ್ನ, ಸಿಂಧು ನದಿಯನ್ನ ಅವನು ಹಿಂದೂ ಅಂತ ಕರೆದ. ಯಾಕೆ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇರುವಂತೆ ಆ ಸಕಾರ ಹಕಾರ ಆಗ್ತದಂತೆ. ಆದ್ದರಿಂದ ಅವನು ಸಿಂಧುನ ಹಿಂದೂ ಅಂತ ಕರೆದ. ಅವತ್ತಿನಿಂದ 1030ನೇ ಇಸವಿಯಿಂದೀಚೆಗೆ ಹಿಂದೂ ಅನ್ನೋ ಶಬ್ದ ಸ್ವಲ್ಪ ಸ್ವಲ್ಪ ಪ್ರಚಾರಕ್ಕೆ ಬಂತು. ಇವರೆಲ್ಲ ಹೇಳೋ ಹಾಗೆ ಹಿಂದೂ ಅನ್ನೋ ಶಬ್ದ 4 ವೇದಗಳಲ್ಲಿಲ್ಲ, 120 ಉಪನಿಷತ್ತುಗಳಲ್ಲಿಲ್ಲ, 18 ಪುರಾಣಗಳು 18 ಉಪಪುರಾಣಗಳಲ್ಲಿ ಇಲ್ಲ, ರಾಮಾಯಣ ಮಹಾಭಾರತದಲ್ಲಿಲ್ಲ, ಸಂಸ್ಕೃತದ ಯಾವ ಗ್ರಂಥದಲ್ಲಿಯೂ ಇಲ್ಲ. 1030ನೇ ಇಸವಿಯಿಂದೀಚೆಗೆ ಹಿಂದೂ ಎನ್ನುವ ಶಬ್ದ, ಅದು ನಮ್ಮ ಮೊಟ್ಟ ಮೊದಲಿಗೆ ಅಕ್ಬರ್ ಚಕ್ರವರ್ತಿ ಅಕ್ಬರ್ ಈ ದೇಶವನ್ನ ಹಿಂದೂಸ್ತಾನ ಅಂತಕ್ಕಂತ, ಅದು ಹೆಚ್ಚಿಗೆ ಪ್ರಚಾರ ಬರಲಿಲ್ಲ, ಅಷ್ಟೇ ಉಳಿತು. ಆಮೇಲೆ ಹಾಗಾಗಿ ಇದಕ್ಕೆ ಹಿಂದೂಸ್ತಾನ ಹಿಂದೂ ಅಂತ ಬಂತು. ಇಂಗ್ಲಿಷರು ಈ ದೇಶವನ್ನ ಗೆದ್ದು ಅವರು ಅಧಿಕಾರವನ್ನ ನಡೆಸುವಾಗ ಹಿಂದೂಗಳು ಮತ್ತು ಮುಸ್ಲಿಮರು ಅಂತ ಬೇರ್ಪಡಿಸುವುದಕ್ಕಾಗಿ ಅವರು ಹಿಂದೂ ಶಬ್ದವನ್ನು ಹೆಚ್ಚಿಗೆ ಬಳಸುವುದು. ಹಾಗಾಗಿ ಹಿಂದೂ ಶಬ್ದ ಬಹಳ ಪ್ರಚಾರಕ್ಕೆ ಬಂತು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.